ನಮಸ್ತೆ ಎಲ್ರಿಗೂ. ಎಲ್ಲರಿಗೂ ಪ್ರಶ್ನೆ ಕೇಳ್ತಾರೆ ಕೆಲವು ಸರಿ, ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿ ಸೃಷ್ಟಿಯಾಗಿರ್ತಾರಲ್ಲ, ಅದು ತುಂಬ ಸಂತೋಷ ಕೊಡುತ್ತೆ ನೋಡೋಕ್ಕೆ. ಆದರೆ ಕೆಲವರು ಈ ಅಂಗವೈಕಲ್ಯದಿಂದ ನರಳ್ತಾರಲ್ಲ ಸರ್, ಅದು ಯಾಕೆ ಅಂತ ಉತ್ತರಿಸೋದಕ್ಕೆ ತುಂಬ ಕಷ್ಟ ಆದ ಪ್ರಶ್ನೆ ಇದು. ಆದರೆ ಉತ್ತರಿಸಲೇಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇರುತ್ತೆ. ಯಾಕಂದರೆ ತುಂಬ ನೋವಲ್ಲಿ ಕೇಳ್ತಾರೆ, ನನಗೆ ಯಾಕೆ ಇಂಥ ಅಂಗವೈಕಲ್ಯತೆ ಬಂದಿದೆಯೋ ಸರ್, ನಾನು ಏನು ಪಾಪ ಮಾಡಿದ್ನೋ ಅಂತ. ಆಗ ನಮ್ಮ ಗುರುಗಳು ಹೇಳಿದಂಥ ಒಂದು ಸಂಗತಿ ನೆನಪಿಗೆ ಬಂದಿತ್ತು. ನಾನು ಹೇಳಿದ್ದೆ ಮಕ್ಕಳಿಗೆ, ನೋಡಿ ಕೆಲವರು ಹಠ ಮಾಡ್ತಾರೆ ಏನಾದರೂ ಕೆಲಸ ಹೇಳಿದಾಗ, ನಾನು ಇಷ್ಟೇ ಮಾಡೋದು ಕೆಲಸ, ನನ್ನ ಕೈಯಲ್ಲಿ ಇಷ್ಟೇ ಆಗೋದು ಅಂತ. ಏನೋ ಬ್ಯಾಡ್ ಮೂಡಲ್ಲಿರ್ತಾರೆ, ಕೆಟ್ಟ ಮೂಡಲ್ಲಿರ್ತಾರೆ, ಅವಾಗ ಹಂಗೆ ಅನಿಸುತ್ತೆ ಅವರಿಗೆ, ಹಂಗೆ ಹೇಳ್ಬಿಡ್ತಾರೆ. ಕೆಲಸನೇ ಸೃಷ್ಟಿ ಮಾಡಿ 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 ಬೇಜಾರಾಗಿದ್ದು ದೇವರು ಕೂಡ ನಾನು ಇಷ್ಟೇ ಮಾಡೋದು ಅಂತ ಹೇಳಿ ತಮ್ಮ ಮನಸ್ಸಿಗೆ ಬಂದಂಗೆ ಏನೋ ಒಂದು ಸೃಷ್ಟಿ ಮಾಡಿಬಿಡ್ತಾರೆ ಒಂದು ಸ್ವಲ್ಪ ಕೋಪದಲ್ಲಿ ಅಂತ ಅಂದ್ಕೊಳ್ಳಿ. ಆಗ ಆ ಕ್ಷಣಕ್ಕೆ ಆ ದೇವರಿಗೆ ಏನು ಅನಿಸಿರುತ್ತೋ ಹಾಗೆ ಸೃಷ್ಟಿ ಮಾಡಿ ಹಾಕ್ಬಿಡ್ತಾರೆ. ಆಗ ಕಾಲು ಇಲ್ಲದೆ ಇರೋದು, ಕೈ ಇಲ್ಲದೆ ಇರೋದು, ಅಥವಾ ಕಣ್ಣಿಲ್ಲದೆ ಇರೋದು, ಏನೋ ಒಂದು ಅಂಗವೈಕಲ್ಯ, ಮಾತಾಡೋಕ್ಕೆ ಬರದೇ ಇರೋದು, ಏನೋ ಒಂದು ಆಗಿ ಆ ಮಕ್ಕಳು ಹುಡ್ತಾರೆ. ಇದು ಯಾಕೆ ಹೀಗೆ ಅಂತ ಯೋಚನೆ ಮಾಡಿದ್ರೆ, ಈ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಗೆ ಹೋಗುವಂಥ ಒಂದು ಸಹಚರ್ಯ ಕಂಡ್ರೋ ಇದು, ಯೋಚನೆ ಮಾಡಿ ಅಂತ ಗುರುಗಳು ಹೇಳಿದರು. ಅದು ಹೇಗೆ ಅಂತ ಹೇಳಿದ್ರೆ, ಈಗ ಕೈಕಾಲು ಚೆನ್ನಾಗಿರೋದು, ದೃಷ್ಟಿ ಚೆನ್ನಾಗಿರೋದು, ಸದೃಢ ಶರೀರ ಹೊಂದಿರೋರು ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ, ತಮ್ಮ ಚಟುವಟಿಕೆಗಳನ್ನು ನಿರಾಳವಾಗಿ ಮಾಡ್ತಾರೆ. ಆದರೆ ಕಾಲು ಇಲ್ದಂಥ ವ್ಯಕ್ತಿ, ಕೈ ಇಲ್ದಂಥ ವ್ಯಕ್ತಿ ಕುಂಟುಕೊಳ್ತಾನೋ, ನಿಧಾನ ತೆವಳ್ತಾನೋ, ನಡ್ಕೊಂಡು ತಮ್ಮ ಕೆಲಸ ಮಾಡ್ತಾರೆ, ಹೌದಾ? ಆಗ ಆ ವ್ಯಕ್ತಿಯನ್ನು, ತೆವಳ್ತಾ ಇರೋ ವ್ಯಕ್ತಿಯನ್ನು ನೋಡಿದಾಗ, ಆ ಸದೃಢವಾಗಿರುವ ವ್ಯಕ್ತಿಗಳು, ಅಯ್ಯೋ ನಾವು ಚೆನ್ನಾಗಿ ಸೃಷ್ಟಿಯಾಗಿದ್ದೀವಪ್ಪ, ನಾವು ಒಳ್ಳೆ ಕೆಲಸ ಮಾಡಬೇಕು, ನಮಗೆ ಇಂಥ ಪಾಠ ಬರಬಾರ್ದು ಅಥವಾ ಇಂಥ ಸ್ಥಿತಿ ಬರಬಾರ್ದು ಅಂತ ಅಂದ್ಕೊಂಡು ಅವರು ಮನಸ್ಸಿನಲ್ಲಿ ಯಾವುದೇ ದುರ್ಭಾವನೆ ಹೊಂದೋದಕ್ಕೆ ಅವಕಾಶ ಇರಲ್ಲ, ಬೇರೆಯವರಿಗೆ ಉಪಕಾರ ಮಾಡೋದಕ್ಕೆ ಅವರಿಗೊಂದು ಕಾರಣ ಸಿಗುತ್ತೆ ಅಂತ ಹೇಳಿ ಗುರುಗಳು ಹೇಳಿದರು. ಅದಕ್ಕೆ ಇನ್ನೊಂದು ಉದಾಹರಣೆ ಕೂಡ ಹೇಳಿದರು, ನೋಡ್ರಪ್ಪ ಪ್ರಪಂಚದಲ್ಲಿ ದೇವರು ಯಾವಾಗಲೂ ಕಾಡಲ್ಲಿ ಫಲಭರಿತ ಮರವನ್ನು ಸೃಷ್ಟಿಸಿರ್ತಾನೆ, ಅದರ ಜೊತೆನೂ ಕೆಲವು ಬರಡು ಮರಗಳನ್ನು ಸೃಷ್ಟಿಸಿರ್ತಾನೆ ಅಲ್ಲೇ. ಯಾಕೆ ಅಂದರೆ ಫಲಭರಿತ ಮರಗಳಿಗೆ ಜಂಬ ಬರಬಾರ್ದು, ನಾವು ನೆರಳು ಕೊಡ್ತಿದ್ದೀವಿ, ನಾವು ಹಣ್ಣು ಕೊಡ್ತಿದ್ದೀವಿ, ನಾವು 4 ಜನಕ್ಕೆ ಉಪಕಾರ ಮಾಡ್ತಿದ್ದೀವಿ, ನಮ್ಮಿಂದನೇ ಎಲ್ಲ ಅಂತ ಅಹಂಕಾರ ಬರಬಾರ್ದು. ಒಂದು ವೇಳೆ ಅಹಂಕಾರ ಪಟ್ಟರೆ ಆ ಬರಡು ಮರಗಳನ್ನು ನೋಡಿಕೊಂಡು ಕಲ್ತ್ಗಳಿ ಅಂತ ತಲೆ ತಗ್ಗಿಸಿ, ನಾವು ಯಾರಿಗೂ ಕೆಲಸಕ್ಕೆ ಬರದೆ ಅಂದಂಗೆ ನಿಂತುಬಿಟ್ಟಿದ್ದೀವಲ್ಲಪ್ಪ, ನಮ್ಮ ಕರ್ಮ ಇದು ಅಂತ ಆ ಫಲಭರಿತವಲ್ಲದ ಮರಗಳು ಫಲಭರಿತವಾದ ಮರಗಳಿಗೆ ಬುದ್ಧಿ ಹೇಳಿಸ್ಕೊಂಡ್ರು, ಇದು ಅಂಗವೈಕಲ್ಯತೆ ಸೃಷ್ಟಿಯ ಹಿಂದಿನ ಸಂಕೇತ ಅಂತ ಹೇಳಿದರು. ಇದೆಲ್ಲ ಸ್ವಲ್ಪ ಯೋಚನೆ ಮಾಡುವಂಥ ವಿಷಯ ಆಗಿದೆ. ಆದ್ದರಿಂದ ಅಂಗವೈಕಲ್ಯತೆ ಬಗ್ಗೆ ಯಾರೂ ಯೋಚನೆ ಮಾಡುವುದೇನು ಬೇಡ. ಏನಾದರೂ ಅಂಗವೈಕಲ್ಯತೆ ಇದ್ದರೆ ಪ್ರಪಂಚದಲ್ಲಿ ಎಲ್ಲರೂ ಇರ್ತಾರೆ, ಹಾಗೆ ನಮಗೂ ಏನಾದರೂ ಒದಗಿದ್ರೆ ನಾವು ಹೀಗೆ ಅಂದ್ಕೊಳ್ಳೋಣ, ನಮ್ಮಲ್ಲಿ ಅಪರಿಪೂರ್ಣತೆ ಇದೆ, ಅಪರಿಪೂರ್ಣತೆಯನ್ನು ಪರಿಪೂರ್ಣವಾಗಿ ನಮ್ಮ ಕೈಲಾದಷ್ಟು ಜನಗಳಿಗೆ ಉಪಕಾರ ಮಾಡಿ ಸದೃಢ ಜನರಿಂದ ಆ ಬಾಕಿಯನ್ನು ಪಡ್ಕೊಳ್ಳೋಣ, ನಮ್ಮ ಶಕ್ತಿಯ ಕೊರತೆ ಇದೆಯಲ್ಲ ಅದನ್ನು ಬಾಕಿಯವರಿಂದ ಪಡ್ಕೊಳ್ಳೋಣ, ಅಪರಿಪೂರ್ಣತೆಯಿಂದ ಪರಿಪೂರ್ಣತೆ ಹೊಂದಿ ನಾವೂ ಬದುಕೋಣ, ಅವರನ್ನು ಬದುಕಕ್ಕೆ ಬಿಡೋಣ ಅಂತ. ನಮಸ್ತೆ.